ಏಪ್ರಿಲ್ 27 ಪೂರ್ಣಿಮೆ ಹಿನ್ನೆಲೆ ಚಿಕ್ಕಬಳ್ಳಾಪುರ ಹೊರವಲಯದ ಕಣಜೇನಹಳ್ಳಿ ಸಮೀಪವಿರುವ ಶ್ರೀ ಕಾಳಿಕಾಂಬಾ ದೇವಾಲಯದಲ್ಲಿ ಅರ್ಚಕರಾದ ಸುಬ್ರಹ್ಮಣ್ಯಾಚಾರಿ ಹಾಗೂ ಎಸ್ಆರ್ಎಸ್ ದೇವರಾಜ್ ರವರ ನೇತೃತ್ವದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಮಹಾಮಾರಿ ಕೊರೋನಾ ನಿಗ್ರಹ ಮಾಡುವ ಸಲುವಾಗಿ ಕಾಳಿಕಾಂಬಾ ದೇವಿ ಹಾಗೂ ನರಸಿಂಹಸ್ವಾಮಿಗೆ ಹೋಮ ಹವನ ಮಾಡಿ ಪೂರ್ಣಾಹುತಿ ಕೊಡಲಾಯಿತು. ಪೂರ್ಣಿಮೆ ಬಹಳ ಶ್ರೇಷ್ಠವಾದಂಥ ದಿನ. ನಮ್ಮ ಕಣಜೇನಹಳ್ಳಿ ಗ್ರಾಮದ ಶ್ರೀ ಕಾಳಿಕಾಂಬಾ ದೇವಾಲಯದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಇವತ್ತೇನು ಮಹಾಮಾರಿ ಕರೋನಾ ಭಾಳ ವೇಗವಾಗಿ ಜನಗಳ ಪ್ರಾಣವನ್ನು ತೆಗೆದುಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ತಾಯಿ ಕಾಳಿಕಾಂಬೆ ನಿಗ್ರಹ ಮಾಡಲಿ, ಎಲ್ರಿಗೂ ಲೋಕದಲ್ಲಿ ದೇಶದಲ್ಲಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಪೂಜೆ ಹವನ ಹೋಮವನ್ನು ಮಾಡಿ ಆ ಕರೋನಾ ಮಹಾಮಾರಿಯನ್ನು ಈ ಹೋಮದ ಜೊತೆ ಸುಟ್ಟಾಕುವಂಥ ಕೆಲಸವನ್ನು ಇವತ್ತು ಕಾಳಿಕಾಂಬ ದೇವಾಲಯದಲ್ಲಿ ನಡೆದಿದೆ. ಇನ್ನು ಕೊರೋನಾ ಸೋಂಕಿನ ಎರಡನೇ ಹಲಿ ಅತಿ ವೇಗವಾಗಿ ಹರಡುತ್ತಿದ್ದು ಜನ ಭಯಭೀತರಾಗಿದ್ದಾರೆ. ಕೊರೋನಾ ಸೋಂಕು ನಿಯಂತ್ರಿಸುವ ಸಲುವಾಗಿ ಅನೇಕ ಮಂದಿ ಹಗಲು ಇರುಳೆನ್ನದೆ ಶ್ರಮಿಸುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಕೊರೋನಾ ಸೋಂಕು ನಿಗ್ರಹಕ್ಕಾಗಿ ಕಾಳಿಕಾಂಬಾ ದೇವಾಲಯದಲ್ಲಿ ವಿಶೇಷ ಪೂಜೆ ಹಾಗೂ ಹೋಮ ಹವನ ಮಾಡಿರುವುದಾಗಿ ಬಿಜೆಪಿ ಒಬಿಸಿ ಮೋರ್ಚಾದ ಜಿಲ್ಲಾ ಕಾರ್ಯದರ್ಶಿ ಹಾಗೂ ಎಸ್ಆರ್ಎಸ್ ಅಕ್ಷತ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಎಸ್ಆರ್ಎಸ್ ದೇವರಾಜ್ ಅವರು ತಿಳಿಸಿದರು. ಶ್ರೇಷ್ಠವಾದ ಭಗವಂತ ನಾರಾಯಣ ಲೋಕವನ್ನೇ ಸೃಷ್ಟಿ ಮಾಡಿರತಕ್ಕಂಥ ಒಂದು ಭಗವಂತನು ಇವತ್ತು ಅಮ್ಮನವರಿಗೆ ಹಾಗೂ ನಾರಾಯಣನಿಗೆ ತುಂಬ ಶ್ರೇಷ್ಠವಾದ ದಿನ. ಇಂದು ಏನು ನಮ್ಮ ಬಂದಿರತಕ್ಕಂಥ ತುಂಬ ಕಷ್ಟ ಅಂದರೆ ಕಷ್ಟ ಕಾಲದಲ್ಲಿ ಈ ಕೊರೋನಾ ತುಂಬ ಪ್ರತಿಯೊಂದು ಸಣ್ಣ ಜನದಿಂದ ದೊಡ್ಡ ಜನಕ್ಕೆ ಒಂದು ಎಫೆಕ್ಟ್ ಆಗ್ತಿದೆ, ತೊಂದರೆ ಆಗ್ತಿದೆ. ಅವರ ಆರೋಗ್ಯ ಸ್ಥಿತಿ ಬೇಗ ಎಲ್ರಿಗೂ ಕೂಡ ಗುಣಮುಖ ಆಗಲಿ, ಬೇಗ ಅವರೆಲ್ಲ ಚೇತರಿಸ್ಕೊಂಡು ಅವರವ್ರ ಮನೆಯಲ್ಲಿ ಕುಟುಂಬದಲ್ಲಿ ಸಂತೋಷವಾಗಿ ಜೀವನ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೇ ಕೂಡ ಏನು ನಮ್ಮ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವ್ರ ನೇತೃತ್ವದಲ್ಲಿಯೂ ಬೇಗ ಎಲ್ರಿಗೂ ಕೂಡ ಅವರ ಒಂದು ಸಹಕಾರದಿಂದ ಬೇಗ ಎಲ್ಲ ಕೊರೋನಾ ಪೇಷಂಟ್ಸ್ ಆಗಿರ್ಬೋದು ಎಲ್ಲರೂ ಕೂಡ ಬೇಗ ಗುಣಮುಖ ಆಗಲಿ, ಒಂದು ಈ ಬಂದಿರತಕ್ಕಂಥ ಕಷ್ಟಕ್ಕೆ ಒಂದು ಬೇಗ ವಿಮುಕ್ತಿ ಸಿಗಲಿ ಅಂತ ಭಗವಂತನ ಹಾಗೂ ಅಮ್ಮನವ್ರನ್ನ ಬೇಡ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ. ಸಾವಿರಾರು ಭಕ್ತರು ಬರ್ತಾರೆ ಈ ಜಾಗಕ್ಕೆ, ಎಷ್ಟೋ ಜನಕ್ಕೆ ಗುಣಮುಖ ಆಗಿ ಈ ನೂರಾರು ಕಷ್ಟಗಳನ್ನು ಹೊತ್ಕೊಂಬಂದು ಇಲ್ಲಿ ಅಮ್ಮನವ್ರಿಗೆ ಸಲ್ಲಿಸಿ ಅವರ ಕಷ್ಟಗಳನ್ನು ನಿವಾರಿಸ್ಕೊಂಡು ಹೋಗಿರ್ತಕ್ಕಂಥ ಇಡೀ ಲಕ್ಷ ಮಂದಿ ಇದ್ದಾರೆ. ಯಾಕೆಂದರೆ ಇಡೀ ಬರೀ ರಾಜ್ಯ, ಬರೀ ನಮ್ಮ ಬರೀ ಚಿಕ್ಕಬಳ್ಳಾಪುರದಲ್ಲಿರೋಂಥ ಜನ ಅಲ್ಲ, ರಾಜ್ಯದಿಂದ ಕೂಡ ನಾನಾ ಕಡೆಯಿಂದ ಬಂದು ಜನ ಇಲ್ಲಿ ಅಮ್ಮನವ್ರಿಗೆ ಒಂದು ಏನು ಸೇವೆಯನ್ನು ಸಲ್ಲಿಸಿದ್ದಾರೆ. ಇಲ್ಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಿದೆ, ಆ ಒಂದು ಇದೆ ನನಗೂ ಕೂಡ ಇಲ್ಲಿಗೆ ಬಂದಾಗ ಅಮ್ಮನವರು ಒಂದು ಆಶೀರ್ವಾದದಿಂದ ಒಳ್ಳೆಯದಾಗಿದೆ. ಹಾಗೆ ಸ್ವಾಮೀಜಿಯವರು ಕೂಡ ತುಂಬ ಒಂದು ಕಾಳಜಿಯಿಂದ ಪ್ರತಿಯೊಂದು ಕೂಡ ಸಹಕಾರ ಕೊಡ್ತಿದ್ದಾರೆ. ಅವ್ರು ಕೊಟ್ಟಾಗ ಸುಮಾರು ಜನಕ್ಕೆ ಒಳ್ಳೆಯದಾಗಿದೆ, ಹಾಗೆ ನನಗೂ ಕೂಡ ಒಳ್ಳೆಯದಾಗಿರೋದ್ರಿಂದ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಹೀಗೆ ಅಮ್ಮನವ್ರ ಆದೇಶದಿಂದ ಒಂದು ಸಂಕಲ್ಪ ಆಯ್ತಪ್ಪ, ನನಗೆ ಒಂದು ಪೂಜೆ ಮಾಡಬೇಕು ಲೋಕ ಕಲ್ಯಾಣಕ್ಕೋಸ್ಕರ ಅಂತ ಹೇಳಿದಾಗ ನಾವು ಪೂಜೆಯನ್ನು ಇಂದು ನೆರವೇರಿಸಿದ್ದಾರೆ. ಈ ದಿನ ಯಾವುದೇ ಕಾರ್ಯ ಮಾಡಿದರೂ ಹೊಳಿತಾಗುತ್ತದೆ ಎಂಬ ನಂಬಿಕೆ ಇದ್ದು ಕಾಳಿಕಾಂಬಾ ದೇವಾಲಯದಲ್ಲಿ ವಿಶೇಷ ಹೋಮ ಮಾಡಲಾಗಿದೆ. ಕೊರೋನಾ ಅತಿ ಶೀಘ್ರವಾಗಿಯೇ ನಿಯಂತ್ರಣವಾಗಲಿ ಎಂದು ವಿಶೇಷ ಹೋಮ ಮಾಡಿರುವುದಾಗಿ ಅರ್ಚಕರಾದ ಸುಬ್ರಹ್ಮಣ್ಯಾಚಾರ್ಯರವರು ತಿಳಿಸಿದರು. ಮಾತೆ ದೇವಿ ಆಶೀರ್ವಾದದೊಂದಿಗೆ ಲೋಕ ಕಲ್ಯಾಣಾರ್ಥವಾದ ಒಂದು ಸೇವೆ ಈ ದಿವಸ ಮಾಡ್ತಾ ಇದ್ದೀವಿ. ಈ ದಿವಸ ಮಂಗಳವಾರ ಪೌರ್ಣಿಮೆ ಸ್ವಾತಿ ನಕ್ಷತ್ರ ನರಸಿಂಹಸ್ವಾಮಿ ತೇಜ ಪೂಜೆ ಭಾರಿ ವಿಶೇಷವಾಗಿರುತ್ತೆ, ಭಾರಿ ಪ್ರಬಲವಾಗಿರುತ್ತೆ. ಆದ್ದರಿಂದ ಈ ಲೋಕಕ್ಕೆ ಕಂಟಕವಾಗಿರತಕ್ಕಂಥ ಕೊರೋನಾ ಎಂಬ ಮಹಾಮಾರಿ ಪರಿಹಾರ ಆಗಲೆಂದು ಇವತ್ತು ಜಗನ್ಮಾತೆಯಾದ ಶ್ರೀ ಕಾಳಿಕಾಂಬದೇವಿ ಅಮ್ಮನವರಿಗೆ ಮತ್ತು ನರಸಿಂಹಸ್ವಾಮಿಗೆ ಇವತ್ತು ಒಂದು ಹೋಮ ಮಾಡಿ ಪೂರ್ಣಾಹುತಿ ಕೊಡ್ತಾ ಇದ್ದೀರಿ. ಇವತ್ತು ಈ ದಿವಸ
ಈ ಮಹಾಮಾರಿ ಅನ್ನೋದೊಂದು ಕೆಟ್ಟದ್ದು, ಅದು ಪರಿಹಾರ ಆಗಬೇಕೆಂದು ಆ ಭಗವಂತನಲ್ಲಿ ನಾವು ಕೇಳ್ತಾ ಇದ್ದೀರಿ. ಸರ್ವರಿಗೂ ಒಳ್ಳೆಯದಾಗಬೇಕು. ಏನು ಇದು ಕೆಟ್ಟದ್ದು ಹರಡಿದೆಯೋ ದೇಶವೆಲ್ಲ, ಇದೆಲ್ಲ ಬೇಗ ಪರಿಹಾರ ಆಗಲಿ, ಸರ್ವಜನರಿಗೂ ಒಳ್ಳೆಯದಾಗಲಿ, ಈ ಕೊರೋನಾ ಎಂಬ ಮಹಾಮಾರಿ ಬೇಗ ಪರಿಹಾರ ಹಾರಗಲೆಂದು ಆ ಪರಮಾತ್ಮನಲ್ಲಿ ನಾವು ಧ್ಯಾನಿಸುತ್ತಾ ಈ ಸೇವೆ ಮಾಡ್ತಾ ಇದ್ದೀವಿ. फलशतं भवाते महाशेता आत्मा व्रतशाला शिवव्रताशाला.